ಎಲ್ಲರಿಗೂ ಶುಭ ಮುಂಜಾನೆ. 9ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಪರವಾಗಿ ನಾವೇ ಹಮ್ಮಿಕೊಂಡಿರುವಂತಹ ಜಾಥಾ ಆಯುರ್ಜ್ಯೋತಿ ಯಾತ್ರಾ ಈ ಕುಂದಾನಗರಿ ಬೆಳಗಾವಿಯ ಮೂರು ಪ್ರಸಿದ್ಧ ಆಯುರ್ವೇದ ಮಹಾವಿದ್ಯಾಲಯಗಳಾದ ಕೇಲಿ ಶ್ರೀ ಬಿಎಂ ಕಂಕನ್ವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಎಸ್ಬಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ರವಿ ಪಾಟೀಲ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಸಂಯೋಗ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಯಾತ್ರಾ ಮುಖ್ಯ ಉದ್ದೇಶ ನಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯಕೀಯ ಪದ್ಧತಿ ಆಗಿರುವಂತಹ ಆಯುರ್ವೇದ, ಪ್ರಾಚೀನ ಆಗಿರುವಂತಹ ಈ ಆಯುರ್ವೇದ ಇನ್ನೂ ಜಾಸ್ತಿ ಜನರಲ್ಲಿ ಅರಿವು ಮೂಡಬೇಕು ಹಾಗೂ ಇದರಲ್ಲಿ ಇರುವಂತಹ ವಿಶಿಷ್ಟತೆ ಇದೆ, ಇದೆಲ್ಲ ಜನರು ಇದರ ಪ್ರಯೋಗ ಪಡಬೇಕು ಅಂತ ಈ ಒಂದು ಆಯುರ್ಜ್ಯೋತಿ ಯಾತ್ರಾ ನಾವು ನಡೆಸ್ಕೊಳ್ತಾ ಇದ್ದೀವಿ. ಪ್ರತಿ ವರ್ಷ 2016ರಿಂದ ಧನ್ತೆರಸ್ದಂದು ಆಯುರ್ವೇದ ದಿನ ಅಂದು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ 29ನೇ ತಾರೀಕು ಈ ಒಂದು ಆಯುರ್ವೇದ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ತೀವಿ. ಅದರ ಪೂರ್ವಭಾವಿಯಾಗಿ ನಾವು ಇವತ್ತು ಆಯುರ್ಜ್ಯೋತಿಯನ್ನು ನಡೆಸ್ತಾ ಇದ್ದೀವಿ. ಈ ಸಲ ಇದು 9ನೇ ರಾಷ್ಟ್ರೀಯ ಆಯುರ್ವೇದ ದಿನ ಆಗಿರುತ್ತೆ. ಅದೇ ರೀತಿ ಪ್ರತಿ ವರ್ಷ ಒಂದು ದೇಹ ಘೋಷ ಒಂದು ನಮ್ಮ ಆಯುಷ್ ಮಂತ್ರಾಲಯ ಭಾರತ ಸರ್ಕಾರ ನೀಡುತ್ತೆ. ಈ ಸಲ ಆಯುರ್ವೇದ ಇನ್ನೋವೇಷನ್ ಫಾರ್ ಗ್ಲೋಬಲ್ ಹೆಲ್ತ್ ಅಂತ, ಯಾಕಂದ್ರೆ ಆಯುರ್ವೇದಲ್ಲಿ ಕೂಡ ಹಲವಾರು ಸಂಶೋಧನೆಗಳು ನಡೀತಾ ಇದೆ, ಹಲವಾರು ಇನ್ನೋವೇಷನ್ ನಡೀತಾ ಇದೆ, ಹಲವಾರು ಹೊಸತನ ಬರ್ತಾ ಇದೆ. ಇದರ ಅರಿವು ಎಲ್ಲ ಜನರಿಗೆ ಆಗ್ಬೇಕಂತ ಈ ಸಲ ಹೊಸತನವನ್ನು ನಮ್ಮ ಆಯುರ್ವೇದಕ್ಕೆ ಬರಬೇಕು ಹಾಗೂ ಜನರ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಗೆ ಬಂದಿರುವಂತಹ ಹಿರಮಠ್ ಸಾಯಿ ಆಗಿರ್ಬೋದು, ಅದು ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಮುಖ್ಯವಾಗಿ ಎಲ್ಲ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಆಯುರ್ವೇದ ಇನ್ನೂ ಜಾಸ್ತಿ ಜನಕ್ಕೆ ಪ್ರಚಾರ ಆಗಲಿ, ಈ ಒಂದು ಆಯುರ್ವೇದ ಭಾರತೀಯ ಪಾರಂಪರಿಕ ವೈದ್ಯ ಇನ್ನೂ ಜಾಸ್ತಿ ಜನರಿಗೆ ಆಗಿದ್ರೆ ಖಂಡಿತ ಅದರ ಉಪಯೋಗ ಬರೀ ಒಂದು ದಿನ ಮಾತ್ರ ಅಲ್ಲ, ಅದರ ಉಪಯೋಗ ನಾವು ನಿತ್ಯ ಮಾಡ್ಕೋಬೇಕು ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಆಯುರ್ಜ್ಯೋತಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಧನ್ಯವಾದ ಮಾತ್ರ ಧನ್ಯವಾದ.